ನಿಮ್ಮ ಸೊಸೆಯ ಮಾತು ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅಂದಾಗ ಕ್ಲಾಸ್ ಆಗಿ ಅರ್ಥ ಮಾಡಿಸ್ತಾಳೆ. ಅವಳಂತ ಸುಂದರವಾಗಿ ಮಾತಾಡೋ ಹೆಣ್ಣುಮಗಳನ್ನ ಕನ್ನಡ ಮಾತಾಡ್ತಾರೆ, ಎಲ್ಲ ಮಾತಾಡ್ತಾರೆ. ಆಮೇಲೆ ಒಂದು ಕಾಮಿಡಿನೂ ನಡೆದಿದೆ, ಅವಳು ಪಾಪ ಯಾವುದೋ ಎಮರ್ಜೆನ್ಸಿಗಳು ಕಾ ಸರ್ವಿಸಿಗೆ ಬಿಟ್ಟಿದ್ದಾರೆ. ಆಟೋನಲ್ಲಿ ಬರಬೇಕಾದ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಂದರೆ ಯಾವನೋ ಸ್ಕೆಚ್ ಹಾಕೋನೆ, ಸರಿ ಕಾಸು ಕುಯ್ದುಬಿಡೋಣ. ಸರಿ ಆಮೇಲೆ ಇಳಿದು ಹಂಗೆ ಮಚ್ ಅಂತ ಕೇಳಿದಾಳೆ. ಏನೋ ಒಂದು ಅಮೌಂಟ್ ಹೇಳಿದೆ, ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ, ನನ್ನ ಆಫೀಸಿಂದ ಇಲ್ಲಿಗೆ 1,000 ಬಂದಿದ್ದೀನಿ, ಹಾಂ ಡೋಂಟ್ ಆ್ಯಕ್ಟ್ ಸ್ಮಾರ್ಟ್ ಅಂತ ಅಂದವಳು. ಅಯ್ಯೋ ಕನ್ನಡ ಬರುತ್ತೆ, ಆಯ್ತು ಮೇಡಮ್ ಆಯ್ತು ಮೇಡಮ್ ಸಾರಿ ಮೇಡಮ್. ಅವಾಗ ನನ್ನ ಟಕ್ಕಂತ ಜ್ಞಾಪಕ ಬರೋದು ಯಾವುದು ಅಂದರೆ, ನಾನು ಶಿವಣ್ಣ ಅಂತ ಒಂದು ಪಿಕ್ಚರಲ್ಲಿ ತೋನ್ ಬಂದಿರೋ ನಾನು ನೋಡ್ಬಿಟ್ಟು ಫಾರಿನ್ ಅವ್ನು ಅಂತ ಮಾತಾಡ್ತೀನಿ. ಅವ್ನು ಹೇಳ್ತಾನೆ ಕೂತ್ಕೊಳ್ಳಿ ಕುದಾಯ ಸುಮ್ಮನೆ ನಾನೇನು ಫಾರಿನ್ ಅವನಲ್ಲ ತೋನ್ ಬಂದು ಹಿಂಗೆ ಆಗ್ಬಿಟ್ಟಿದ್ದೀನಿ ಅಂತ ನಾನು ಅದು ಜ್ಞಾಪಕ ಮಾಡ್ಬಿಟ್ಟು. ಸರ್ ಸೊ ಸೊಸೆಗೆ ಕನ್ನಡ ಚೆನ್ನಾಗಿ ಕಲಿಸಿದ್ದೀರಾ ಅಂತ? ಯಾರು ನೀವು? ನಾನು ಅವ್ರಿಗೆ ಕಲಿಸೋದ ಅಲ್ಲ, ಅವರೇ ಕಲ್ತಿದ್ದಾರೆ ಚೆನ್ನಾಗಿ. ಅವರು ಅವರು ಅವ್ರ ಟ್ಯೂಟರ್ ಎಲ್ಲ ಇಟ್ಕೊಂಡು ಮಗ ನನ್ನ ಮೊಮ್ಮಗ ಅವರೆಲ್ಲ ಇವತ್ತು ಎಲ್ಲ ಕನ್ನಡ ಕ್ಲಾಸ್ಗೆ ಹೋಗ್ತಾರೆ.